नमस्कार सुद्दी मध्याह्न स्वागत नानु स्मिता तुमकूरी एच्डि कुमारस्वामी नेतृत्व में पंचरत्न रथयात्रे नड़यू हिन्ले तुमकूरी श्री सिद्धगंगा मठ के माजी सीएं कुमारस्वामी भेटी श्री सिद्धगंगा श्री गद्दुगे दर्शन पड़े माजी मुख्यमंत्री कुमारस्वामी पंचरत्न रथयात्री नेलमंगल विधानसभा क्षेत्र में संचरी लक्कूर ग्राम वास्तव्य नडसी इंदू तुमकूर कड़े होरटरु इदर वंदु वरदी दे नोडी ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಜೆಡಿಎಸ್ ಮಹತ್ವಾಕಾಂಕ್ಷಿ ಯೋಜನೆ ಪಂಚರತ್ನ ಯೋಜನೆಯಲ್ಲಿ ನೆಲಮಂಗಲ ಕ್ಷೇತ್ರದ ಎಲ್ಲಾ ಪಂಚಾಯಿತಿಗಳಲ್ಲಿಯೂ ಸಂಚರಿಸಿ ರಾತ್ರಿ 11:30 ಗಂಟೆಗೆ ಸೋಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಕ್ಕೂರು ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ನಡೆಸಿದರು. ಲಕ್ಕೂರು ಗ್ರಾಮದ ಮಾರಮ್ಮ ದೇವಿ ಆವರಣದಲ್ಲಿ ರಾತ್ರಿ ಗ್ರಾಮ ವಾಸ್ತವ್ಯ ನಡೆಸಿ ಬೆಳಗ್ಗೆ ಗ್ರಾಮ ದೇವತೆ ಮಾರಮ್ಮ ದೇವಿಗೆ ಪೂಜೆ ಸಲ್ಲಿಸಿ ನರಸೀಪುರದ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ತಿಂಡಿ ಸೇವಿಸಿ ನರಸೀಪುರ ಗ್ರಾಮದಲ್ಲಿ ರಥಗಳ ಮೂಲಕ ಸಂಚರಿಸಿ ಪಂಚರತ್ನ ಯೋಜನೆಯ ಉದ್ದೇಶಗಳನ್ನು ತಿಳಿಸಿ ನಂತರ ತುಮಕೂರು ಜಿಲ್ಲೆಯ ಕಡೆ ಹೊರಟರು. ಇವತ್ತು ನಗರ ಪ್ರದೇಶದಲ್ಲಿ ಇವತ್ತೇನು ನಮ್ಮ ರಥಯಾತ್ರೆ ಮೂಮೆಂಟ್ ಇದೆ ಇವತ್ತು ಸುಮಾರು 14 ಪಾಯಿಂಟ್ಗಳಲ್ಲಿ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ಮೊನ್ನೆದಾಗಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮೊನ್ನೆ ನಿಮ್ಮ ಬೆಂಬಲಿಗರೆಲ್ಲ ರಾಜೀನಾಮೆ ಕೊಟ್ಟಿದ್ದಾರೆ ಸರ್. ನೀವು ಹೇಳಿದ್ರೆ ಜಿಡಿ ದೇವೇಗೌಡ ಸಹಮತ ವ್ಯಕ್ತಪಡಿಸಿದ್ರೆ ಮನವೊಲಿಸ್ತೀರಾ? ನೋಡಿ, ಇನ್ನು ಸಮಯ ಇದೆ. ರಾಜೀನಾಮೆ ಕೊಟ್ಟಿರಬಹುದು. ಅವರನ್ನ ಕರೆಸಿ ಮಾತನಾಡತಕ್ಕಂತದಕ್ಕೆ ಅವರ ಜೊತೆ ಇನ್ನು ವಿಶ್ವಾಸ ಇಟ್ಟುಕೊಂಡಿದ್ದೀನಿ. ನೋಡಿ, ನನ್ನ ಮೇಲೆ ಇರತಕ್ಕಂತ ವಿಶ್ವಾಸದಲ್ಲಿ ಚರ್ಚೆಗೆ ಬರಬಹುದು. ಆ ಟೈಮ್ ಈಗ ನಾನು ಇಲ್ಲಿ ಈ ಭಾಗದಲ್ಲಿ ನನ್ನ ರಥಯಾತ್ರೆ ನಡೀತಾ ಇದೆ. ಇಲ್ಲಿ ಸ್ವಲ್ಪ ನನ್ನ ಶ್ರಮ ದೊಡ್ಡದಾಗಿಲ್ಲ ಹಾಕಿರೋದ್ರಿಂದ ಅದೆಲ್ಲ ಗಮನ ಕೊಡಲಿಕ್ಕಾಗಿಲ್ಲ. ಮೊನ್ನೆ ಸಾರಮಹೇಶ್ ಅವರು ಬಂದು ಹೋಗಿದ್ದಾರೆ, ಅವ್ರಿಗೂ ಸಹ ಕೆಲವು ಸಲಹೆ ಕೊಟ್ಟಿದ್ದೇನೆ. ಜಿ ಟಿ ದೇವೇಗೌಡರು ಅವರು ಕೂತು ಏನು ತೀರ್ಮಾನ ಮಾಡ್ತಾರೆ ನೋಡೋಣಂತೆ. ಸರ್, ಅದೇ ರೀತಿ 1 ಎಕರೆ ಭೂಮಿಯ ಹಗರಣ ಅದು ನನಗೆ ವಿಷಯ ಮಾಹಿತಿ ಕೊಟ್ಟಿದ್ದಾರೆ. ಅದರ ಬಗ್ಗೆ ರೆಕಾರ್ಡ್ಸು ತರಿಸ್ಕೊಂಡಿದ್ದೀನಿ ಬೆಳಗ್ಗೆ. ಆ ರೆಕಾರ್ಡ್ಸ್ ನೋಡಿ ಏನು ಅದರ ಬಗ್ಗೆ ತೀರ್ಮಾನಕ್ಕೆ ಬರಬೇಕು ನೋಡ್ತೀನಿ ಅಂತ. ಅದಷ್ಟೇ ಅಲ್ಲ, ಕಾರ್ಮಿಕ ಇಲಾಖೆಯಲ್ಲೂ ಇವತ್ತು ಏನೋ ಒಂದು ಸಹಕಾರ ಒಂದು ಸಂಘ ಮಾಡಿ ಇವತ್ತು ಅಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಇರತಕ್ಕಂಥ ನಮ್ಮ ಕಟ್ಟಡ ಕಾರ್ಮಿಕರ ಹಣ ಏನು. ಇನ್ನು ಈ ವೇಳೆಯಲ್ಲಿ ತಮ್ಮ ಪಕ್ಷ ಹಾಗೂ ನಾಯಕರ ಬಗ್ಗೆ ಹಲವಾರು ಸ್ಥಳೀಯ ಜೆಡಿಎಸ್ ಮುಖಂಡರು ಮಾತನಾಡಿದ್ದು ಹೀಗೆ. ಪಂಚರತ್ನ ಯಾತ್ರೆ ಅದು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಏನೋ ಒಂದು ವಿಶೇಷ ಆಗಿಬಿಟ್ಟಿದೆ, ಜನಗಳಿಗೆ ಒಂದು ಅದ್ಭುತರ ವಾತಾವರಣ ಆಗಿಬಿಟ್ಟಿದೆ. ಅದಕ್ಕೆ ನಾವು ಈ ಸರಿ ನಮ್ಮ ಸೋಂಪುರ ಹೋಬಳಿಯಲ್ಲಿ ವಿಶೇಷವಾಗಿ ಇದನ್ನ ಈ ಕಾರ್ಯಕ್ರಮನ ಹಮ್ಮಿಕೊಂಡು ಮಾಡಿ ಎಲ್ಲ ಪಂಚಾಯಿತಿಗಳಿಗೂ ವಿಚಾರ ಮೂಡಿಸಿ ಎಲ್ಲ ಪಂಚಾಯಿತಿಯನ್ನು ಕರೆದು
ಮೀಟಿಂಗ್ ಮಾಡಿ ಈ ಥರಂತೆಲ್ಲ ವಿಚಾರ ಅವರಿಗೆ ತುಂಬಿ ಅವರೇ ಸಹ ಜನಗಳನ್ನ ಕರ್ಕೊಂಡು ಬಂದಿದ್ದಾರೆ. ನಾವೇನು ಯಾರಿಗೇನು ಒಂದು ರೂಪಾಯಿ ಕಾಸು ಇನ್ನೊಂದು ಮತ್ತೊಂದು ಏನೂ ಕೊಟ್ಟಿಲ್ಲ. ಇನ್ನು ಭಾನುವಾರ ಇದು ಟೈಮಿಂಗ್ಸ್ ಹೇಳಿದ್ದು ಅಷ್ಟೇ, ಒಂದು 4 ಗಂಟೆಗೆ ಡಸ್ಪಿಟ್ ಬರುತ್ತೆ ಅಂತ ಮಾಡಿದ್ದಾರೆ. ಈಗ ಇಲ್ಲಿ ಏನಾಗಿದೆ ಅಂದರೆ ಈಗಿನ ರಾಜಕೀಯ ಕರ್ನಾಟಕದಲ್ಲಿ ಏನು ನಡೀತಿದೆ ಅಂದರೆ ಕಾಂಗ್ರೆಸ್ನವರು ಕುರುಕ್ಷೇತ್ರದಲ್ಲಿ ಭೀಮಾ ದುರ್ಯೋಧನ ಹೊಡೆದಾಡ್ದಂಗೆ ಹೊಡೆದಾಡಿ ಅಧಿಕಾರಕ್ಕೆ ಸಾಯ್ತಾವ್ರೆ ತೋಯ್ತರಾ. ಬಿ ಜೆ ಪಿಯವರು ದುಡ್ಡು ಮಾಡೋದ್ರಲ್ಲಿ ನಂಬರ್ ಒನ್ ಕರ್ನಾಟಕದಲ್ಲಿ, ಇದುವರೆಗೂ ರಾಜಕೀಯದ ಇರೋದ್ರೊಳಗೆ ನಂಬರ್ ಒನ್ ಆಗಿದ್ದಾರೆ 40%. ಅಲ್ಲ ಸರ್, ಈಗ 40% ಕಮಿಷನ್ ಕೊಡಬೇಕು ಅಂದರೆ ಅವನು ಕಾಂಟ್ರಾಕ್ಟ್ ಕೆಲಸ ಎಷ್ಟು? ಮುಸ್ಲಿಮು ಎಲ್ಲ ಕಡೆನೂ ಗ್ರಾಮ ಪಂಚಾಯತಿ, ಗ್ರೂಪ್ ಪಂಚಾಯತಿ, ನಗರಸಭೆ ಎಲ್ಲದರಾಗೂ ಅಧಿಕಾರ ಸಿಕ್ಕಿರೋದು ಎಸ್ ಸಿ ಎಸ್ ಸಿಗೆ, ಅಹಿಂದಗಳಿಗೆ, ದೇವೇಗೌಡರಿಂದ. ಕುಮಾರಣ್ಣವ್ರು ಅಧಿಕಾರಕ್ಕೆ ಬಂದು ಏನು ಮಾಡಿದ್ರು? 25,000 ಸಾಲ ಮನ್ನಾ ಮಾಡಿದ್ರು, ಅಂಗವಿಕಲರಿಗೆ, ವಿಧವೆಯರಿಗೆ ಎಲ್ಲ ಈಗ ಪೆನ್ಷನ್ ಜಾಸ್ತಿ ಮಾಡಿದ್ರು. ಆಮೇಲೆ ಈ ಪ್ಲೇವಿನ್ ರದ್ದು ಮಾಡಿದ್ರು, ಸಿಂಗಲ್ ನಂಬರ್ ಲಾಟ್ರಿ ರದ್ದು ಮಾಡಿದ್ರು, ಮೈಸೂರು ಲಾಟ್ರಿ ರದ್ದು ಮಾಡಿದ್ರು, ಬೆಳಗಾಂನ ವಿಕಾಸ ಕೊಡಿದ್ರು. ದೇವೇಗೌಡರು ಕುಮಾರಸ್ವಾಮಿ ಅವರು ಮಾಡಿರೋ ಕೆಲಸ ಕಾಲಭಾಗನ ಯಾವ ಬಿ ಜೆ ಪಿಯವರು ಕಾಂಗ್ರೆಸ್ನವರು ಮಾಡಿಲ್ಲ. ಎಲ್ಲೋ ಮಿಂಡ್ತೊಂದು ಎರ್ಚಾಡಿ ಹುಡುಗರನ್ನೆಲ್ಲ ಗಲೀಜು ಮಾಡ್ತಾವ್ರೆ ಬಿ ಜೆ ಪಿ ಕಾಂಗ್ರೆಸ್. ಇವರು ಬಡವ್ರಿಗೆ ಅನುಕೂಲ ಮಾಡಿರೋಷ್ಟು ಇವರಷ್ಟು ಯಾರೂ ಮಾಡಿಲ್ಲ ಕರ್ನಾಟಕದಲ್ಲಿ. ಇವತ್ತು ಪಂಚರತ್ನ ಬಂದಿದೆ, ಕುಮಾರಣ್ಣ ಬಂದಿರೋದು ಈ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರಿಗೆ ಹೆಚ್ಚಿನ. ಇನ್ನು ಪಂಚರತ್ನ ರಥಯಾತ್ರೆಗೆ ನಿಖಿಲ್ ಕುಮಾರಸ್ವಾಮಿ, ನೆಲಮಂಗಲ ಶಾಸಕ ಶ್ರೀನಿವಾಸ ಮೂರ್ತಿ, ಮಾಜಿ ವಿಧಾನ ಪರಿಷತ್ ಸದಸ್ಯ ಇ ಕೃಷ್ಣಪ್ಪ, ನೆಲಮಂಗಲ ತಾಲೂಕು ಜೆಡಿಎಸ್ ಅಧ್ಯಕ್ಷ ತಿಮ್ಮರಾಯಪ್ಪ, ಸೋಂಪುರ ಹೋಬಳಿಯ ಜೆಡಿಎಸ್ ಅಧ್ಯಕ್ಷ ಮೋಹನ್ ಕುಮಾರ್, ನಿಡವಂದ ವೆಂಕಟೇಶ್ ಮಾಚನಹಳ್ಳಿ ಜಯಣ್ಣ ಸೇರಿದಂತೆ ನೂರಾರು ಜೆಡಿಎಸ್ ಕಾರ್ಯಕರ್ತರು ಪಂಚರತ್ನ ಯೋಜನೆಗೆ ತಮ್ಮ ನಾಯಕನಿಗೆ ಸಾಥ್ ನೀಡಿದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಡಬಸ್ಪೇಟೆ. ಜೆಡಿಎಸ್ ಪಕ್ಷದ ಪಂಚರತ್ನ ರಥಯಾತ್ರೆಯು ಗ್ರಾಮೀಣ ಜನತೆಯ ಅಭಿವೃದ್ಧಿಯ ದಿಕ್ಸೂಚಿಯಾಗಿದೆ. ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬಂದ 24 ಗಂಟೆಯೊಳಗೆ ಕುಮಾರಣ್ಣ ಮಹಿಳೆಯರ ಸ್ತ್ರೀಶಕ್ತಿ ಸಾಲ ಸಂಪೂರ್ಣ ಮನ್ನಾ ಮಾಡುತ್ತಾರೆ ಎಂದು ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಕೋಟಗೆರೆಯಲ್ಲಿ ತಿಳಿಸಿದರು. ಪಟ್ಟಣದ ಕಾಮಧೇನು ಸಭಾಂಗಣದಲ್ಲಿ ಕೊರಟಗೆರೆ ಜಾತ್ಯತೀತ ಜನತಾದಳ ಪಕ್ಷದ ವತಿಯಿಂದ ಬುಧವಾರ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶಿಕ್ಷಣವೇ ಆಧುನಿಕ ಶಕ್ತಿ, ಆರೋಗ್ಯವೇ ಸಂಪತ್ತು, ರೈತ ಚೈತನ್ಯ, ವಸತಿಯ ಆಸರೆ, ಯುವನವ ಮಾರ್ಗ ಮತ್ತು ಮಹಿಳಾ ಸಬಲೀಕರಣ ಪಂಚರತ್ನ ರಥಯಾತ್ರೆಯ ಪ್ರಮುಖ ಅಂಶವಾಗಿದೆ. ಕರ್ನಾಟಕ ಸಮಗ್ರ ಅಭಿವೃದ್ಧಿಗೆ ಪರಿಪೂರ್ಣ ಪರಿಹಾರ ನೀಡುವುದೇ ಕುಮಾರಣ್ಣನ ಬಹುದೊಡ್ಡ ಕನಸಾಗಿದೆ ಎಂದು ಹೇಳಿದರು. ನಮ್ಮ ಪಕ್ಷದ ಮುಖಂಡರುಗಳು, ಅಭಿಮಾನಿಗಳು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಮತ್ತು ನಾವೆಲ್ಲರೂ ಕೂಡ ಒಂದು ಸಂದೇಶವನ್ನು ಕೊಡಬೇಕು. ಏನು ಈ ರಾಜ್ಯ ಕಂಡಂತಹ ಒಬ್ಬ ಮಹಾನ್ ನಾಯಕರು ಈ ರಾಜ್ಯದಲ್ಲಿ ಬಡವರ ಪರವಾಗಿ, ದೀನ ದಲಿತರ ಪರವಾಗಿ, ರೈತರ ಪರವಾಗಿ, ಮಹಿಳೆಯರ ಪರವಾಗಿ ಅತಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ಕೊಟ್ಟು ಆ ಜನಗಳ ನೋವಿಗೆ ಸ್ಪಂದಿಸಿರ್ತಕ್ಕಂತಹ ನಮ್ಮ ಕುಮಾರಣ್ಣನವರನ್ನು ನಾವು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಜನತೆ ಬಹಳ ವಿಶೇಷವಾಗಿ ಅದ್ಧೂರಿಯಾಗಿ ಸ್ವಾಗತ ಮಾಡಲಿಕ್ಕೆ ಈಗಾಗಲೇ ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲ ಭಾಗಗಳಲ್ಲೂ ಕೂಡ ಪ್ರಾರಂಭ ಮಾಡಿದ್ದಾರೆ. ಮತ್ತು ಸ್ತ್ರೀಶಕ್ತಿ ಸಂಘದ ನಮ್ಮ ಸಹೋದರರು, ತಾಯಂದಿರು ಏನಿದ್ದಾರೆ ಅವ್ರಿಗೆ ಒಂದು ಸಂದೇಶವನ್ನು ಈಗಾಗಲೇ ಕುಮಾರಣ್ಣನವರು ಎಲ್ಲ ಕಡೆ ಕೊಡ್ತಾ ಇದ್ದಾರೆ. ಅವರು ಏನು ನಮ್ಮ ಬ್ಯಾಂಕ್ಗಳಲ್ಲಿ ಸಾಲವನ್ನು ಪಡೆದಿದ್ದಾರೆ, ಸೊಸೈಟಿಗಳಲ್ಲಿ ಸಾಲವನ್ನು ಪಡೆದಿದ್ದಾರೆ, ಆ ಸಾಲವನ್ನು ಸಂಪೂರ್ಣವಾಗಿ 24 ಗಂಟೆಯಲ್ಲಿ ನಾನು ಅದನ್ನು ಮನ್ನಾ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಕುಮಾರಣ್ಣನವರೇನು ಹೇಳ್ತಾ ಇದ್ದಾರೆ. ಇದು ನಿಜವಾಗ್ಲೂ ಕೂಡ ನಮ್ಮ ಗ್ರಾಮೀಣ ಪ್ರದೇಶದ ನಮ್ಮ ತಾಯಂದರಿಗೆ, ಸಹೋದರಿಗೆ ಭಾಳ ಒಂದು ಸಿಹಿ ಸುದ್ದಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತೆ ತುಮಕೂರು ಜೆಡಿಎಸ್ ಜಿಲ್ಲಾ ಕಾರ್ಯದರ್ಶಿ ಮಹಲಿಂಗಪ್ಪ ಮಾತನಾಡಿ, ಡಿಸೆಂಬರ್ 1 ರಿಂದ ಡಿಸೆಂಬರ್ 6 ರವರೆಗೆ ತುಮಕೂರು ಜಿಲ್ಲೆಯಲ್ಲಿ ಪಂಚರತ್ನ ರಥಯಾತ್ರೆ ಅದ್ದೂರಿಯಾಗಿ ಸಂಚಾರ ನಡೆಸಲಿದೆ. ಮೊದಲ ಹಂತದಲ್ಲಿ ತುಮಕೂರು ನಗರ, ಮಧುಗಿರಿ, ಕೊರಟಗೆರೆ, ಪಾವಗಡ, ಶಿರಾ ಮತ್ತು ಗುಬ್ಬಿ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣ ಗ್ರಾಮ ವಾಸ್ತವ್ಯ ಮಾಡಲಿದ್ದಾರೆ. ಕೊರಟಗೆರೆ ಆದಮೇಲೆ ಮತ್ತೆ ಪಾವಗಡ, ಶಿರಾ, ಈ ರೀತಿ ಮೊದಲನೇ ಹಂತದ ಪಂಚರತ್ನ ಯಾತ್ರೆ ತುಮಕೂರಿಗೆ ನಾಳೆ ಪ್ರವೇಶ ಆಗ್ತದೆ. ತುಮಕೂರಲ್ಲೂ ಕೂಡ ಭಾಳ ಅದ್ದೂರಿಯಾಗಿ, ಇಡೀ ನಮ್ಮ ಜಿಲ್ಲೆನೂ ಕೂಡ ಅದ್ದೂರಿಯಾಗಿ ಈ ಪಂಚರತ್ನ ಯಾತ್ರೆಯನ್ನು ಯಶಸ್ವಿ ಮಾಡಬೇಕು ಅಂತ ಮುಖಂಡರೆ ಜನಸಾಮಾನ್ಯರು ಕೂಡ ಇವತ್ತು ಕುಮಾರಣ್ಣ ಪರವಾಗಿ, ಜೆ ಡಿ ಎಸ್ ಪಕ್ಷದ ಪರವಾಗಿ ಒಲವನ್ನು ತೋರಿಸಿ ಈ ಒಂದು ಆಶಾಭಾವನೆ ಪಂಚರತ್ನ ಯೋಜನೆ ನಮ್ಮ ಜೀವನ ಮಟ್ಟ ಸುಧಾರಿಸುತ್ತೆ,
ರೈತರಿಗೆ ಒಂದು ಆಶಾ ಕಿರಣ ಆಗಿದೆ ಅಂತ ಹೇಳಿ ಒಂದು ನಿಟ್ಟಲ್ಲಿ ಅಭೂತಪೂರ್ವವಾದ ಯಶಸ್ಸು ದೊರೆತಿದೆ. ಹಾಗಾಗಿ ಪಂಚರತ್ನ ಯಾತ್ರೆ ಯೋಜನೆ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿದೆ. ಅದರಲ್ಲೂ ಪಡಿಯ ತಾಲೂಕಿನಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ವಾಲಂಟಿಯರ್ನಲ್ಲಿ ಬಹಳ ಉತ್ಸಾಹದಿಂದ ಈ ಒಂದು ಯಾತ್ರೆಯನ್ನು ಯಶಸ್ವಿಗೊಳ್ಳಲಿಕ್ಕೆ ಸನ್ನದ್ಧರಾಗಿದ್ದೀವಿ. ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ಳೋದು ಅಂದರೆ ಈ ಒಂದು ಯಾತ್ರೆಗೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಬೆಂಬಲನ ಕೊಡಬೇಕು ಅಂತೇಳಿ ಕೊಡಕೆರೆ ಮಹಾಜನತೆಯಲ್ಲಿ ನಾನು ಮನವಿ ಮಾಡ್ತೀನಿ. ಎರಡನೇ ಹಂತದ ಜನವರಿ 14 15 ಆದಮೇಲೆ ಎರಡನೇ ಹಂತ ಅಕ್ಟೋಬರ್ ಮಾರ್ಚ್ ತನಕ ಇದು ರಥಯಾತ್ರೆ ಮುಂದುವರಿಸಿ ರಾಜ್ಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ವೀರಕ್ಯಾತರಾಯ, ಕೊರಟಗೆರೆ ಕಾರ್ಯಾಧ್ಯಕ್ಷ ನರಸಿಂಹರಾಜು, ಕಾರ್ಯದರ್ಶಿ ಲಕ್ಷ್ಮಣ್, ಸಾಕರಾಜು, ರಾಮಣ್ಣ, ಮುಖಂಡರಾದ ಕಾಂತರಾಜು, ಕಾಮರಾಜು ಸೇರಿದಂತೆ ಇತರರು ಇದ್ದರು. ಎನ್ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ದನದ ಕೊಟ್ಟಿಗೆಗೆ ಬೆಂಕಿ ಬಿದ್ದು ಎರಡು ಹಸುಗಳು ಸಾವನ್ನಪ್ಪಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮೂಲಗೊಲ್ಲಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಮೂಲಗೊಲ್ಲಪಲ್ಲಿ ಗ್ರಾಮದ ರಾಮಕೃಷ್ಣ ಎಂಬುವರಿಗೆ ಸೇರಿದ ಹಸುಗಳು ಎನ್ನಲಾಗಿದೆ. ಯಾರೋ ಕಿಡಿಗೇಡಿಗಳು ಈ ಕೃತ್ಯವೆಸಗಿದ್ದಾರೆ ಎಂದು ರಾಮಕೃಷ್ಣಪ್ಪ ಆರೋಪಿಸಿದ್ದಾರೆ. ಇನ್ನು ದನದ ಕೊಟ್ಟಿಗೆಯ ಮೇಲಿದ್ದ ರಾಗಿ ಬಣವೆಗೆ ಬೆಂಕಿ ಬಿದ್ದಿದೆ. ನಂತರ ಆ ಬೆಂಕಿ ದನದ ಕೊಟ್ಟಿಗೆಗೆ ಹರಡಿದೆ ಎನ್ನಲಾಗಿದೆ. ಈ ಘಟನೆಯಲ್ಲಿ ಮತ್ತೊಂದು ಹಸು ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದೆ. ಇನ್ನು ಈ ಸಂಬಂಧ ರಾಯಲ್ಪಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ತುರ್ತು ಚಿಕಿತ್ಸೆ ನಿಗಾ ಘಟಕಕ್ಕೆ ಚಾಲನೆ ನೀಡಿದ್ದು, ಅದೇ ರೀತಿಯಾಗಿ ಚಿಂತಾಮಣಿ ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿಯವರು ತುರ್ತು ಚಿಕಿತ್ಸಾ ಘಟಕಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಜೆಕೆ ಕೃಷ್ಣಾರೆಡ್ಡಿ, ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸಾ ಘಟಕಕ್ಕೆ ಚಾಲನೆ ನೀಡಿದ್ದು, ಆದರೆ ಇಲ್ಲಿ ಬಹಳಷ್ಟು ಲೋಪದೋಷಗಳು ಕಂಡು ಬಂದಿವೆ. ಕೇವಲ ಮೇಲ್ನೋಟಕ್ಕೆ ಚಿಕಿತ್ಸಾ ಘಟಕ ಎಂಬಂತೆ ಇರಬಾರದು. ಯುಪಿಎಸ್ ಸಿಲಿಂಡರ್, ಜನರೇಟರ್ ಮುಂತಾದವು ಕೊರತೆ ಇದ್ದು 15 ದಿನಗಳಲ್ಲಿ ಸಂಪೂರ್ಣ ವ್ಯವಸ್ಥೆ ಮಾಡಲಾಗುವುದು ಎಂದು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಸಂತೋಷ್ ತಿಳಿಸಿದ್ದು, ಜೊತೆಗೆ ಆರೋಗ್ಯ ಸಚಿವರಿಗೆ ಈ ಕೂಡಲೇ ಇಲ್ಲಿನ ವ್ಯವಸ್ಥೆ ಕುರಿತು ಮಾತನಾಡುತ್ತೇನೆ ಎಂದು ಶಾಸಕ ಜೆಕೆ ಕೃಷ್ಣಾರೆಡ್ಡಿ ತಿಳಿಸಿದರು. ಮೇಲ್ನೋಟಕ್ಕೆ ಸುಮ್ಮನೆ ಜನರಿಗೆ ಅಲ್ಲೆಲ್ಲ ಜನರು ನಾವು ICU ಯೂನಿಟ್ ಓಪನ್ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಅವ್ರು ಮಾಡಿದ್ದು ಮಾಡಲೇಬೇಕು ಅಂತ ನಮಗೆ ಅಡ್ವೈಸ್ ಇತ್ತು. ನೀವು ಅಟ್ಲೀಸ್ಟ್ ನೀವು ಬೇರೆ ಇದರಲ್ಲಿ ನೀವು ನೀವು ಈಗ ICU ನೀವು ಆಗ್ಬಿಟ್ಟು ಈಗ ಪೇಷಂಟ್ಸ್ ಇದ್ದಾಗ ನೀವು ಕರೆಂಟ್ ಹೋಗ್ಬಿಟ್ರೆ ಏನು ಮಾಡ್ತೀರಾ? ಆಮೇಲೆ ದೊಡ್ಡ ಇಶ್ಯೂ ಆಗ್ತದೆ. ಮೇಲ್ನೋಟಕ್ಕೆ ಸುಮ್ಮನೆ ICU ಚಿಂತಾಮಣಿ ಎಲ್ಲೂ ಆಗಿದೆ ಅನ್ನುವಂಥದ್ದು ಆಗ್ಬಾರ್ದು. ಈಗ ನೀವು ಇಲ್ಲಿ ಅಡ್ಮಿಟ್ ಮಾಡಿಬಿಟ್ಟು ಪವರ್ ಆಯ್ತಪ್ಪ, ನಿಮ್ಮ ಹತ್ರ ಪವರ್ ಇಲ್ಲ, UPS ಇಲ್ಲ, ಆಕ್ಸಿಜನ್ ಇಲ್ಲ. ಈಗ ನೀವು ಹೇಳ್ತಾ ಇದ್ದೀರಲ್ಲ ಆಕ್ಸಿಜನ್ ಇಲ್ಲ, ಈಗ ಸರಿ ಇಲ್ಲ, ನಾನು ಮಾತಾಡ್ತೀನಿ ಮಿನಿಟ್ಸ್ಗೆ. ಚಿಂತಾಮಣಿಯ ಸಾರ್ವಜನಿಕ ಆಸ್ಪತ್ರೆಯ ದುಸ್ಥಿತಿಯ ಬಗ್ಗೆ ಸರ್ಕಾರಕ್ಕೆ ಮತ್ತು ಆರೋಗ್ಯ ಸಚಿವರಿಗೆ ಒತ್ತಡ ತಂದಿದ್ದು, ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಸುಮಾರು 41 ಆಸ್ಪತ್ರೆಗಳಿಗೆ 10 ಬೆಡ್ ವೆಂಟಿಲೇಟರ್ ICU ಘಟಕ ಆಗುತ್ತಿದ್ದು, ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿ ಮತ್ತು ಬಾಗೇಪಲ್ಲಿ ಆಸ್ಪತ್ರೆಗಳಿಗೆ 10 ಬೆಡ್ಗಳ ತುರ್ತು ಚಿಕಿತ್ಸಾ ಘಟಕ ಮೊದಲನೇ ಹಂತದಲ್ಲಿ ಪ್ರಾರಂಭವಾಗಿದ್ದು, ನಂತರ ಎರಡನೇ ಹಂತದಲ್ಲಿ 9 ಬೆಡ್ಗಳ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ಸರ್ಕಾರ ಸೂಚಿಸಿದ್ದು, ಹಾಗಾಗಿ ಈ ಸಂದರ್ಭದಲ್ಲಿ ಆರೋಗ್ಯ ಸಚಿವರಿಗೆ ಮತ್ತು ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ತಿಳಿಸಿದರು. ಚಿಂತಾಮಣಿಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೊದಲನೇ ಬಾರಿಗೆ ICU ಒಂದು ತುರ್ತು ಚಿಕಿತ್ಸಾ ಘಟಕವನ್ನು ಇವತ್ತು ಏನು ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರು ನಗರದಲ್ಲಿ ಚಾಲನೆಯನ್ನು ಕೊಟ್ಟಿದ್ದಾರೆ. ನಾವು ಕೂಡ
ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ದೀಕ್ಷಾನೆ ಆನ್ಲೈನ್ ಕೊಟ್ಟಿದ್ದೇವೆ. ಆದರೆ ಇಲ್ಲಿ ಇನ್ನೂ ಆಕ್ಸಿಜನ್ ಇರ್ಬೋದು ಮತ್ತು ಜನರೇಟರ್ ಇರ್ಬೋದು ಮತ್ತು ಯು ಪಿ ಎಸ್ ಇರ್ಬೋದು ಕೆಲವು ಲೋಕದೋಷಗಳಿದ್ದಾವೆ. ಅದನ್ನು ಇನ್ನು 15 ದಿನಗಳಲ್ಲಿ ರೆಡಿ ಮಾಡಿಸ್ತೀವಿ ಅನ್ನುವಂಥದ್ದನ್ನು ನಮ್ಮ ತಾಲೂಕು ಆಡಳಿತ ವೈದ್ಯಾಧಿಕಾರಿಗಳು ಹೇಳಿದ್ದಾರೆ. ಯಾಕಂದರೆ ಮೇಲ್ನೋಟಕ್ಕೆ ತೋರಿಸ್ಕೊಳ್ಳುವಂಥದ್ದಾಗಬಾರ್ದು. ನಾನು ಮಾನ್ಯ ಮಂತ್ರಿಗಳ ಹತ್ರ ಕೂಡ ಮಾತನಾಡ್ತೇನೆ, ಬೆಳಗ್ಗೆ ಮಾತನಾಡ್ತೇನೆ, ಈಗ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಮತ್ತು ಡಿ ಎಚ್ ಒಗೆ ದೂರವಾಣಿಯಲ್ಲಿ ಮಾತನಾಡುವಂಥ ಪ್ರಯತ್ನ ಮಾಡಿದೆ, ಅವರು ಸಿಕ್ಕಲಿಲ್ಲ. ಅವರು ಇದೇ ಕಾರ್ಯಕ್ರಮದಲ್ಲಿ ಬಿಸಿ ಇರ್ತಾರೆ ಜಿಲ್ಲಾ ಕೇಂದ್ರದಲ್ಲಿ. ಬೆಳಗ್ಗೆ ಮಂತ್ರಿಗಳ ಹತ್ರ ಮಾತನಾಡಿ ಇದಕ್ಕೆ ಏನೇನು ವ್ಯವಸ್ಥೆಗಳನ್ನು ಮಾಡಬೇಕು, ಜನರೇಟರ್ ಇರ್ಬೋದು, ಯು ಪಿ ಎಸ್ ಇರ್ಬೋದು, ಅಥವಾ ಆಕ್ಸಿಜನ್ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳುವಂಥದ್ದು, ಮತ್ತು ವೆಂಟಿಲೇಟರ್ ಇರ್ಬೋದು, ಇವೆಲ್ಲ ಕೂಡ ಚೆಕ್ ಮಾಡಿಕೊಂಡು ಮೊದಲನೇ ಹಂತದಲ್ಲಿ 10 ಬೆಡ್ಗಳನ್ನು ಕೊಡುವಂಥದ್ದು ಇದು ಭಾಳ ಅಗತ್ಯವಾಗಿತ್ತು ನಮ್ಮ ತಾಲೂಕಿಗೆ. ನಮ್ಮಲ್ಲಿ ಆ ರೀತಿ ಐ ಸಿ ಯು ಹೋಗುವಂಥ ಪೇಷೆಂಟ್ಸು ಬಂದಾಗ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರಿಗೆಲ್ಲ ಕಳಿಸ್ತಾ ಇದ್ದರು. ಈಗ ಸದ್ಯಕ್ಕೆ ಇನ್ನು 15 ದಿವಸದಲ್ಲಿ ಈ ಒಂದು ಘಟಕ ಪ್ರಾರಂಭ ಆಗುತ್ತೆ. ಈ ವೇಳೆಯಲ್ಲಿ ನಗರಸಭೆ ಅಧ್ಯಕ್ಷರಾದ ರೇಖಾ ಉಮೇಶ್, ಆರೋಗ್ಯಾಧಿಕಾರಿ ಡಾಕ್ಟರ್ ಸಂತೋಷ್, ನಗರಸಭೆ ಸದಸ್ಯರಾದ ಮಂಜುನಾಥ್, ಸಿದ್ದೇಪಲ್ಲಿ ಹರೀಶ್, ಕೃಷ್ಣ ಮತ್ತು ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿ ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಊರಿನ ಅನೇಕರು ಈ ಅಗಲೀಕರಣವನ್ನು ಸ್ವಾಗತಿಸಿದರು. ಹಾಗೆಯೇ ಮುಖ್ಯ ರಸ್ತೆಯಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದ ಬರೋಬ್ಬರಿ 362 ವ್ಯಾಪಾರಿಗಳು ಹಾಗೂ ಮುಖ್ಯ ರಸ್ತೆಯಲ್ಲಿ ಮನೆ ಕಟ್ಟಿಕೊಂಡಿದ್ದ ಕುಟುಂಬಸ್ಥರು ನಮ್ಮ ಮುಂದಿನ ಗತಿಯೇನು ಎಂಬ ಆತಂಕಕ್ಕೊಳಗಾದರು. ಸಭೆಗಳು ಚರ್ಚೆಗಳು ನಡೆದವು, ಪರ ವಿರೋಧದ ಮಾತುಗಳಾದವು. ರಸ್ತೆ ಅಗಲೀಕರಣ ಬೇಕು, ಬೇಡ ಎಂಬುದು ಪರ ವಿರೋಧಗಳ ಧರಣಿ, ಪ್ರತಿಭಟನೆಗಳು ನಡೆದವು. ಏನು ಅಂತೀರಾ ಈ ವರದಿ ನೋಡಿ. ಗುಡಿಬಂಡೆ ಪಟ್ಟಣದ ದಶಕಗಳ ಕನಕದಾಸ ಮುಖ್ಯ ರಸ್ತೆಯ ಅಗಲೀಕರಣ 2014 ನಡೆಸಲಾಯಿತು. ನಂತರ ಒತ್ತುವರಿಯಾಗಿದ್ದ ಸರ್ಕಾರದ ಜಾಗದ ಜೊತೆಗೆ ನಿವಾಸಿಗಳು ಸ್ವಂತ ಜಾಗವನ್ನು ರಸ್ತೆಯ ಅಗಲೀಕರಣಕ್ಕಾಗಿ ಪಡೆಯಲು ಪ್ರತಿ ಮನೆಗೂ ಮಾರ್ಕ್ ಮಾಡಲಾಯಿತು. ಊರಿನ ಬೆಳವಣಿಗೆ ಪ್ರಗತಿಗೆ ಮುಖ್ಯ ರಸ್ತೆಯ ಅಗಲೀಕರಣ ಅನಿವಾರ್ಯ ಎಂಬ ತೀರ್ಮಾನಕ್ಕೆ ಬಂದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು ತಾವೇ ಮುಂದೆ ನಿಂತು ಕಟ್ಟಡಗಳನ್ನು ಒಡೆಸುವ ಕಾರ್ಯ ಶುರು ಮಾಡಿಸಿದರು. ಸುಮಾರು 20 ದಿನಗಳ ಕಾಲ ನಡೆದ ಈ ಕಾರ್ಯಾಚರಣೆಯಿಂದ ನೆಲಸಮವಾದ ನಂತರ ಅಂಗಡಿ ಮನೆಗಳ ಮಾಲೀಕರು ಬಾಡಿಗೆ ಮನೆಯಲ್ಲಿ, ನೆಂಟರ ಮನೆಯಲ್ಲಿ ಇರಬೇಕಾಯಿತು. ಇವರಲ್ಲಿ ಅನೇಕರು ಅಂದಿನ ಕೂಲಿಯಿಂದ ಜೀವನ ಸಾಗಿಸುತ್ತಿದ್ದ ಬಡ ದಲಿತ ಕುಟುಂಬದವರು. ರೋಡ್ ಅಲ್ಲಿ ನಮ್ದು 4 ಅಂತಸ್ತಿನ ಮನೆ ಇತ್ತು. ರೋಡ್ ಕಟ್ಟಿಂಗ್ ಆಗಿ ಕಟ್ಟಿಂಗ್ ಮಾಡಿ ಎಲ್ಲ ಹೊರಟೋಯ್ತು. 10 ಅಡಿ ಮಾತ್ರ ಮಿಕ್ಕಿದೆ. ಯಾವಾಗಲೂ ದುಡ್ಡು ಸೈಟ್ಗಳು ಕೊಡ್ತೀವಿ ಕೊಡ್ತೀವಿ ಅಂತ ಈ MLA ಸುಬ್ಬಾರೆಡ್ಡಿ ಅವರು ಹೇಳಿ ಹೇಳಿ ಸಾಕಾಗ್ಬಿಟ್ಟಿದೆ ನಮಗೆ. ಎಷ್ಟು ಸಾರಿ ಕೇಳಿದ್ರು ಕೊಡ್ತೀವಿ ಅಂತ ಹೇಳ್ತಾರೆ ಹೊರತು ಮುಂದಕ್ಕೆ ಯಾರೂ ಬರೋದಿಲ್ಲ. ಒಟ್ಟು 320 ಮನೆ ಹೋಗಿದೆ ನಮ್ಮದು. ನಮ್ಮದಂತೂ 4 ಅಂತಸ್ತಿನ ಮನೆ ತುಂಬ ಹೊಟ್ಟೆ ಹೊರದೋಯ್ತು ನಮ್ಗೆ ಹಂಗೆ ಮನೆ ಹೋಗಿದ್ದಕ್ಕೆ. ಎಲ್ಲರೂ ಎಷ್ಟು ಜನ ಎಷ್ಟು ಬಾಧೆ ಬೀಳ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತು. ಆದರೆ ಹೇಳೋ ಅವ್ರಿಗೆ ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಒಬ್ಬರಂತೂ ಶಂಕರಣ್ಣ ಅಂತ ಇದ್ದಾರೆ, ಪಾಪ ಅವರು 4 ಮನೆ ಓನರ್, 4 ಅಂಗಡಿ ಓನರು. ಅವರು ಜೀವನ ಮಾಡ್ಕೊಂಡು ಅದರಲ್ಲೇ ಆರಾಮಾಗಿದ್ದರು. ಈಗ ಅವ್ರಿಗೆ ಮನೆ ಹೋಗಿದ್ದಕ್ಕೆ ಬೇರೆಯವ್ರ ಮನೇಲಿ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅಂಥ ಜನ ಎಷ್ಟೊಂದು ಜನ ಇದ್ದಾರೆ. ನಮ್ಮ ಜನನೇ ಒಂದು 10 ಮನೆಗಳು ಪೂರ್ತಿ ಹೊರಟೋಗ್ಬಿಟ್ಟಿದೆ. ಹೌದು, ಈ ಸಮಯದಲ್ಲಿ ಸಂತ್ರಸ್ತರು ನೋವಿನಿಂದ ತಮಗೆ ನ್ಯಾಯ ಕೊಡಿಸಿ ಸ್ವಂತ ಮನೆ, ಅಂಗಡಿ ನೆಲಸಮವಾಗಿ ವ್ಯಾಪಾರವಿರಲಿ, ಇರಲು ಮನೆಯೂ ಇಲ್ಲವಾಗಿದೆ, ನಮ್ಮ ಸ್ವಂತ ಜಾಗಕ್ಕೆ ಪರಿಹಾರವಾದರೂ ಕೊಡಿಸಿ ಎಂದು ಶಾಸಕ ಸಂಸದರಿಂದ ಹಿಡಿದು ಜಿಲ್ಲಾಧಿಕಾರಿಗಳವರಿಗೆ ಅವಲತ್ತುಕೊಂಡರು. ಶೀಘ್ರವಾಗಿ ಮನೆ ಕಳೆದುಕೊಂಡ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ಹಾಗೂ ನಿವೇಶನ ನೀಡುವುದಾಗಿ ಎಲ್ಲರೂ ಆಶ್ವಾಸನೆ ನೀಡಿದರು. ಗುಡಿಬಂಡೆ ಸಮೀಪದ ಅಲ್ಲಿ ನಿವೇಶನ ನೀಡುತ್ತೇವೆ, ಇಲ್ಲಿ ನೀಡುತ್ತೇವೆ ಎಂದು ಗಾಳಿ ಮಾತು ಬಿಟ್ಟರೆ ಯಾರೂ ಕೂಡ ಎಲ್ಲೂ ಒಂದೇ ಒಂದು ನಿವೇಶನ ನೀಡಿಲ್ಲ ಎಂದರು. ನಾನು ಮಾರುತ ಸರ್ಕಲ್ ನಿವಾಸಿ. ರಸ್ತೆ ಅಗಲೀಕರಣಕ್ಕೆ ಸುಮಾರು ಮನೆಗಳು, ಈ ರಸ್ತೆ ಅಗಲೀಕರಣದ ಸಮಯದಲ್ಲಿ ಅಧಿಕಾರಿಗಳೆಲ್ಲ ಚಿಕ್ಕ ಪಕ್ಕ ಮನೆಗಳು ಅದು ಇದೆಲ್ಲ ಕ್ಲೀನಾಗಿ ಅಳತೆ ಮಾಡಿಬಿಟ್ಟು ಮಾರ್ಕ್ ಅಧಿಕಾರಿಗಳೆಲ್ಲ ಬಂದು ಜನರ ಮನವೊಲಿಸಿ ರಸ್ತೆ ಅಗಲೀಕರಣಕ್ಕೆ ಬಿಟ್ಕೊಡಬೇಕು ಅಂತೇಳ್ಬಿಟ್ಟು ಹೇಳಿ ಅದು ನಿಮಗೆ ನಿವೇಶನ ಇದ್ರ ಪ್ರತಿಫಲವಾಗಿ ಬೇರೆ ಕಡೆ ನಿವೇಶನ ಕೊಡ್ತೀವಿ ಅದು ಇದಂತೆಲ್ಲ ಅವರಿಗೆ ಸ್ವಲ್ಪ ಸಬ್ಬು ಹೇಳ್ಬಿಟ್ಟು ರಸ್ತೆ ಅಗಲೀಕರಣ ಮಾಡೋದಕ್ಕೆ ಅನುವು ಮಾಡಿಕೊಂಡು ರಸ್ತೆ ಅಗಲೀಕರಣ ಮಾಡಿದ್ದಾರೆ. ಆದರೆ ಇಲ್ಲಿ ಇರ್ತಕ್ಕಂಥ ಇವರಿಗೆ ಮನೆಗಳು ಕಳ್ಕೊಂಡವ್ರಿಗೆ ಮತ್ತು ಅನಾನುಕೂಲ ಆಗಿರೋರೆಲ್ಲ ನೀವಾಗ ಏನು ಮಾಡಿದ್ದಾರೆ, ಅವರ ಪಾಪ ಇಲ್ಲ ದೇವಸ್ಥಾನದ ಮುಂದೆ ಅಲ್ಲಿ ಶೆಡ್ಗಳು ಹಾಕ್ಕೊಂಡು ಜೀವನ ಮಾಡ್ತಿದ್ದಾರೆ. ಅವ್ರಿಗೆ ಮನೆಗಳಿಲ್ಲ, ಇಲ್ಲ ನಿವೇಶನ ಕೊಟ್ಟಿಲ್ಲ, ಇಲ್ಲ ಏನು ಅದಕ್ಕೆ ಅವ್ರಿಗೆ ಸೌಲಭ್ಯ ಅನುಕೂಲ ಆಗಿ ಏನು ಮಾಡಿಲ್ಲ. ಅಷ್ಟು ಇರೋರು ನಡೆಯೋರು ಅಷ್ಟು ಬಂಡವಾಳ ಇರೋರು ಪಾಪ ಕಷ್ಟ ಸಂಪಾದನೆ ಮಾಡಿರೋರು ಚಿಕ್ಕದಾಗಿ ಪಕ್ಕದಾಗಿ ಮಿಕ್ಕಿರೋರು ಮನೆಗಳು ಕಟ್ಕೊಂಡು ಜೀವನ ಮಾಡ್ತಾಯಿದ್ದಾರೆ.
ಅದು ಬಿಟ್ಟು ಮಿಕ್ಕನಾದಾಗ ಸುಮಾರಾಗಿ ಒಂದು 20 ರಿಂದ 25 ಕುಟುಂಬ ನಮ್ಮ ಮೈನ್ ರೋಡಲ್ಲಿ ಒಂದು ಮನೆ ಇಲ್ಲ ಎಲ್ಲರೂ ಪಾಪ ಕೆಲವರು ಹೊಲಗಳ ಕಡೆ ಹೊರಟಿದ್ದಾರೆ ಶೆಡ್ಗಳು ಹಾಕೊಂಡು ಇನ್ನು ಕೆಲವರೆಲ್ಲ ಊರೇ ಬಿಟ್ಟು ಹೊರಟೋಗಿದ್ದಾರೆ ಇನ್ನು ಕೆಲವರು ಪಾಪ ಅದೆಲ್ಲಿದ್ದಾರೆ ಅಂತ ಇವಾಗ ಅಡ್ರೆಸ್ ಇಲ್ಲ ಆಧಾರ್ ಕಾರ್ಡ್ ಮಾತ್ರ ಗುಡಿಬಂಡೆಯಲ್ಲಿ ಇದೆ ಬಟ್ ಅವರೆಲ್ಲಿದ್ದಾರೆ ಅಂತ ಇವತ್ತು ಗೊತ್ತಿಲ್ಲ ಅದನ್ನು ಎತ್ತಿಚ್ಕೊಂಡು ನಮ್ಮ ಎಮ್ ಎಲ್ ಎಗಳಾಗಲಿ ನಮ್ಮ ಎಂ ಪಿ ಅವರಾಗ್ಬೋದು ಇಲ್ಲ ನಮ್ಮ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಅದನ್ನು ಸಂಬಂಧಪಟ್ಟವರೆಲ್ಲ ಅದನ್ನು ಇದು ಮಾಡಿಕೊಂಡು ಅನುಮಾನ ಗುಡಿಬಂಡೆ ಪಟ್ಟಣದಲ್ಲಿ ಮುಖ್ಯ ರಸ್ತೆ ಅಗಲೀಕರಣವು 2014 ರಲ್ಲಿ ಆಯಿತು ಸೋ ಈ ಒಂದು 2014 ರಲ್ಲಿ ಆಗಿರತಕ್ಕಂಥ ಮುಖ್ಯ ರಸ್ತೆಯಲ್ಲಿ ಸುಮಾರು ಬಡ ಕುಟುಂಬಗಳು ಏನು ಗುಡಿಬಂಡೆ ಮುಖ್ಯ ರಸ್ತೆಯಲ್ಲಿ ಮನೆಗಳು ಕಟ್ಟಿರ್ತಕ್ಕಂಥ ಬಡ ಕುಟುಂಬಗಳು ಮನೆಗಳನ್ನು ಕಳ್ಕೊಂಡ್ರು ಸೊ ಆಗ ನಮ್ಮ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಕೂಡ ಒಂದು ಕಡೆ ಸಭೆ ಕರೆದು ಏನು ನಿಮ್ಮ ಮನೆಗಳು ಒಡೆದಾದ ಮೇಲೆ ಸೊ ನಿಮಗೆ ಮನೆಗಳು ಕಟ್ಟಿಕೊಡ್ತೀವಿ ನಿವೇಶನ ಕೊಟ್ಟು ಸೊ ಅದರಲ್ಲಿ ಮನೆಗಳು ಕಟ್ಟಿಕೊಡ್ತೀವಿ ಅಂತೇಳಿ ಸುಮಾರು 8 ವರ್ಷಗಳು ಕಳೆದರೂ ಕೂಡ ಇದುವರೆಗೂ ಸಭೆ ಸಮಾರಂಭಗಳು ನಡೀತಾನೆ ಇವೆ ಆದರೆ ಪಟ್ಟಣದಲ್ಲಿ ಮನೆಗಳನ್ನು ಕಳೆದುಕೊಂಡಿರತಕ್ಕಂಥ ದಲಿತರು ಮತ್ತು ಬಡವರು ಬಡ ಕುಟುಂಬಗಳು ಗುಡಿಬಂಡೆ ಬಿಟ್ಟು ಬೇರೆ ಕಡೆ ವಲಸೆ ಹೋಗುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಆದರೂ ಕೂಡ ಇಲ್ಲಿನ ಜನಪ್ರತಿನಿಧಿಗಳಾಗಲಿ ಸರ್ಕಾರಿ ಅಧಿಕಾರಿಗಳಾಗಲಿ ಮನೆಗಳು ಕಟ್ಟಿಸ್ಕೊಡುವಲ್ಲಿ ತುಂಬ ವಿಳಂಬ ಧೋರಣೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈಗಲಾದರೂ ತಾವುಗಳು ಬಡವರ ಬಗ್ಗೆ ಕಾಳಜಿ ವಹಿಸಿ ಗುಡಿಬಂಡೆ ಮುಖ್ಯ ರಸ್ತೆ ಅಗಲೀಕರಣದಲ್ಲಿ ಮನೆಗಳು ಕಳೆದುಕೊಂಡಿರೋಂಥವ್ರಿಗೆ ತಾವುಗಳು ದಯವಿಟ್ಟು ಮನೆಗಳು ಅಂದಿನ ಜಿಲ್ಲಾಧಿಕಾರಿ ಡಾಕ್ಟರ್ ವೆಂಕಟೇಶ್ರವರಿಂದ ಹಿಡಿದು ಈಗಿರುವ ಜಿಲ್ಲಾಧಿಕಾರಿಗಳವರಿಗೆ ಶಾಸಕರು ಸಂಸದರು ಅಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳವರಿಗೆ ಎಲ್ಲರಿಗೂ ಈ ಮನೆ ಮಠ ಅಂಗಡಿ ಕಳೆದುಕೊಂಡ ಜನರ ಕಷ್ಟ ಗೊತ್ತಿದೆ ಆದರೂ ಒಬ್ಬರು ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿಲ್ಲವೆಂಬುದು ದುರಂತಮಯ ವಾಸ್ತವ ವಿರಾಜಶೇಖರ್ ಅಮೋಕ್ ಟಿವಿ ಗುಡಿಬಂಡೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು 1 ಕೋಟಿ ರೂಪಾಯಿ ಅನುದಾನದಲ್ಲಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಮಂಜೂರಾಗಿ ಹಾಸ್ಟೆಲ್ ನಿರ್ಮಾಣವಾಗಿದ್ದು ವರ್ಷಗಳೇ ಕಳೆದರೂ ಇನ್ನೂ ವಿದ್ಯಾರ್ಥಿಗಳಿಗೆ ಹಸ್ತಾಂತರ ಆಗಿಲ್ಲ ಅಂತ ಖಂಡಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಖಾನಾಪುರದ ತಹಶೀಲ್ದಾರ್ ಕಚೇರಿ ಎದುರುಗಡೆ ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಖಾನಾಪುರ ತಾಲೂಕು ಎಬಿವಿಪಿ ಅಧ್ಯಕ್ಷ ಮಂಜುನಾಥ್ ಹಂಚಿಮನಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಸರ್ಕಾರ 1 ಕೋಟಿ ರೂಪಾಯಿ ಅನುದಾನ ಖರ್ಚು ಮಾಡಿ ಹಾಸ್ಟೆಲ್ ನಿರ್ಮಾಣ ಮಾಡಿದೆ ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹಾಸ್ಟೆಲ್ ನೆನೆಗುದ್ದಿಗೆ ಬಿದ್ದು ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಅದರ ಬಗ್ಗೆ ಸಾಕಷ್ಟು ಸಲ ತಾಲೂಕು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದ್ದರು ನಮಗೆ ಪ್ರತ್ಯುತ್ತರ ಬಂದಿಲ್ಲ ಹೀಗಾಗಿ ಇನ್ನೊಂದು ವಾರದಲ್ಲಿ ನಮ್ಮ ಸಮಸ್ಯೆ ಬಗೆಹರಿಯದಿದ್ದಲ್ಲಿ ನಾವೇ ಹಾಸ್ಟೆಲ್ ವಶಕ್ಕೆ ಪಡೆಯುತ್ತೇವೆ ಎಂದು ಎಚ್ಚರಿಕೆ ಕೊಟ್ಟರು ಅನೇಕ ಬಾರಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಅನ್ನ ಪ್ರಾರಂಭಿಸಿಕೊಡಿ ಅಂತ ಮನವಿ ಕೂಡ ಮಾಡಿತ್ತು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡದೆ ತಾಲೂಕು ದಂಡಾಧಿಕಾರಿಗಳು ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದಾರೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಇವಾಗ ಏನು ನಾವು ಹಾಸ್ಟೆಲ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ಅದನ್ನು 1 ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಕರ್ನಾಟಕ ಸರ್ಕಾರ ಕಟ್ಟಿದೆ ಆ ಹಾಸ್ಟೆಲ್ ಅನ್ನು ಪ್ರಾರಂಭಿಸಿ ಅಂತ ಹೇಳೋದು ತಪ್ಪ ಅನ್ನೋದು ನನ್ನ ಪ್ರಶ್ನೆಯಾಗಿದೆ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ನಾವು ಕೇಳ್ತಾ ಇದ್ದೀವಿ ನಾವು ಹೆಚ್ಚಾಗಿ ನೀವು ಕಟ್ಟಿಕೊಡ್ರಿ ಅಂತ ಕೇಳ್ತಾ ಇಲ್ಲ ಕಟ್ಟಿರ್ತಕ್ಕಂಥ ಹಾಸ್ಟೆಲನ್ನು ಪ್ರಾರಂಭಿಸಿ ವಿದ್ಯಾರ್ಥಿಗಳಿಗೆ ಇರಲಿಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ ಇವತ್ತು ವಿದ್ಯಾರ್ಥಿ ಪರಿಷತ್ ಬೇಡಿಕೆಗೆ ಇವತ್ತು ತಾಲೂಕು ಅಧಿಕಾರಿಗಳೇ ಆಗಿರ್ಬೋದು ಮಾನ್ಯ ಶಾಸಕರಾಗಿರ್ಬೋದು ಯಾವುದೇ ರೀತಿಯಾದಂಥ ಒಂದು ಪ್ರತಿಕ್ರಿಯೆಯನ್ನು ನೀಡದೇ ಇದ್ದ ಕಾರಣ ವಿದ್ಯಾರ್ಥಿ ಪರಿಷತ್ ಇವತ್ತು ರಸ್ತೆಗಳಿಗೆ ಹೋರಾಟವನ್ನು ಮಾಡ್ತಾ ಇದೆ ಇವತ್ತು ಏನು ನಾವು ಹೋರಾಟಕ್ಕೆ ಇಳಿದಿದ್ದೀವಿ ಇವತ್ತು ನಮ್ಮ ಸಮಸ್ಯೆ ಬಗೆಹರಿಯುವವರೆಗೂ ನಾವು ಇವತ್ತು ಯಾವುದೇ ರೀತಿಯಾಗಿ ನಾವು ಹೋರಾಟವನ್ನು ಹಿಂತೆಗೆಯೋದಿಲ್ಲ ಅಂತ ಈ ಮೂಲಕ ನಾನು ಹೇಳ್ತೀನಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಖಾನಾಪುರ ತಾಲೂಕು ಸಂಚಾಲಕರು ಮಂಜೂರು ಬಂದಿದ್ದಾರೆ ಸರ್ ಇನ್ನು ಇದಕ್ಕೆ ಪ್ರಕ್ರಿಯೆ ನೀಡಿದ ಸರ್ಕಾರಿ ಕಾಲೇಜು ಪ್ರಾಂಶುಪಾಲರಾದ ದಿಲೀಪ್ ಜವಳ್ಕರ್ ಹಾಸ್ಟೆಲ್ ನನಗೆ ಮಾರ್ಚ್ನಲ್ಲಿ ಹಸ್ತಾಂತರವಾಗಿದ್ದು ಅಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲದ ಕಾರಣ ಹಸ್ತಾಂತರ ಮಾಡಲು ಆಗಿಲ್ಲ ಮುಂಬರುವ ದಿನಗಳಲ್ಲಿ ಸರ್ಕಾರಕ್ಕೆ ಪತ್ರ ಬರೆದು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುತ್ತೇವೆ ಎಂದರು ಈ ಮೂಲಕ ಸುದ್ದಿ ಮಾಧ್ಯಮದವರಿಗೆ ಹಾಗೂ ಎಬಿಪಿ ವಿದ್ಯಾರ್ಥಿ ಪರಿಷತ್ ಇವರಿಗೆ ಹೇಳುವುದೇನೆಂದರೆ ಈಗಾಗಲೇ 2013-14 ಈ ಹಾಸ್ಟೆಲ್ ಬಿಲ್ಡಿಂಗ್ ಅನುಮೋದನೆ ಸಿಕ್ಕಿತ್ತು ಕಟ್ಟಿಸಲಿಕ್ಕೆ ಆದರೆ ಆಗಿನ ಪ್ರಾಚಾರ್ಯರು ಬೇರೆಯವರಿದ್ದರು ನಾನು ಬಂದು ಇಲ್ಲಿ ಸುಮಾರು 1-4 ವರ್ಷ ಆಗಿದೆ ಈಗ 25-3-27 ಈ ಒಂದು ಬಾಯ್ಸ್ ಹಾಸ್ಟೆಲ್ ನಮ್ಮ ಶಿಕ್ಷಣ ಇಲಾಖೆ ಬಾಯ್ಸ್ ಹಾಸ್ಟೆಲ್ ನಮಗೆ ಹಸ್ತಾಂತರ ಮಾಡಿದ್ದಾರೆ 2022 ಸೊ ಅಲ್ಲಿ ಬಹಳಷ್ಟು ಮೂಲಭೂತ ಸೌಕರ್ಯಗಳಂತಹ ಬೆಡ್ಗಳಿಲ್ಲ ಆಮೇಲೆ
ಕಂಪೌಂಡ್ ಇಲ್ಲ. ಸೊ ಅದನ್ನು ನಮ್ಮ ಈ ಜನಪ್ರತಿನಿಧಿಗಳ ಜೊತೆಗೆ ಮಾತನಾಡಿ ಹಾಗೂ ನಮ್ಮ ಇಲಾಖೆಗೆ ಪತ್ರವನ್ನು ರವಾನಿಸಿ ಅಯೋಗ್ಯವಾದ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು. ಇನ್ನು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಶಾಸಕಿ ಅಂಜಲಿ ನಿಂಬಾಳ್ಕರ್ ಸ್ಥಳಕ್ಕೆ ಬರುವಂತೆ ಮನವಿ ಮಾಡಿದರು. ಸ್ಥಳಕ್ಕೆ ಬರದೆ ನಾ ಇದ್ದಲ್ಲೇ ಬರಬೇಕು ಎಂದು ಸಹೋದರನ ಮೂಲಕ ಹೇಳಿ ಕಳಿಸಿದ್ದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರಸನ್ನ ಅಮೋಕ್ ಟಿವಿ ಬೆಳಗಾವಿ. ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ಜನತಾದಳದ ಕಾರ್ಯಾಲಯವನ್ನು ಜೆಡಿಎಸ್ ರಾಜ್ಯಾಧ್ಯಕ್ಷರಾದ ಸಿಎಂ ಇಬ್ರಾಹಿಂ ಉದ್ಘಾಟಿಸಿ ಕಾರ್ಯಕರ್ತರ ಸಭೆ ನಡೆಸಿದರು. ಭಾಷಣದುದ್ದಕ್ಕೂ ಕಾಂಗ್ರೆಸ್ ಹಾಗೂ ಬಿಜೆಪಿ ವಿರುದ್ಧ ಮಾತನಾಡಿದ ಅವರು, ನಾನು ತುಂಬಾ ಅನುಭವಿ ರಾಜಕಾರಣಿ. ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷದ ರಾಜಕಾರಣಿಗಳನ್ನು ನಾನು ಬಲ್ಲೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರನ್ನು ಸಿಎಂ ಕುರ್ಚಿಗೆ ಕೂರಿಸಿದ್ದೆ ನಾನು. ನನ್ನನ್ನೇ ಕೈಬಿಟ್ಟು ಸಿದ್ದರಾಮಯ್ಯ ಈಗ 2023 ಚುನಾವಣೆಯ ಕ್ಷೇತ್ರಕ್ಕಾಗಿ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ತಮ್ಮಲ್ಲಿ ಕರ್ತವ್ಯ ಪ್ರಾರ್ಥನೆ ಮಾಡ್ತಿದ್ದಾರೆ. ಇದನ್ನು ಯೋಜನೆ ಮಾಡಿ, ಈ ಯೋಜನೆಗಳು ಬರ್ತಾವ. 5 ವರ್ಷದಲ್ಲಿ ನಾವು ಮಾಡದೇ ಇದ್ರೆ ಮತ್ತೆ ನಿಮ್ಮೆದುರು ಓಟ್ಗಳ ದೇವರನ್ನೇ ನಾವು ಬರಲ್ಲ. ಆ ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ ನಾವು. ಯಾಕಂದ್ರೆ ನಮ್ಮ ರೈತ ಮಾಡಿ ದುಡ್ಡು ಕೊಡ್ಬೇಕಾಗಿಲ್ಲ, ಎಲ್ಲಿಗೆ ದುಡ್ಡು ಕೊಡು. ನನಗೆ ವಿಶ್ವಾಸ ಇದೆ, ಈ ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಮೋದಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇದು ಯಾವುದೂ ಇಲ್ಲ. ಲಿಂಗಾಯತರು ಒಕ್ಕಲಿಗರು ಹಿಂದುಳಿದ ವರ್ಗ ದಲಿತರು ಮುಸ್ಲಿಮರು ಈ ಪಂಚಭೂತಗಳು. ಲಿಂಗಾಯತರು ಮುಸ್ಲಿಮರು ಸೇರಿದಂತೆ 120 ಸ್ಥಾನ ಬರುತ್ತವೆ. ಒಕ್ಕಲಿಗರು ಮುಸ್ಲಿಮರು ಸೇರಿದಂತೆ 70 ಸ್ಥಾನ ಬರುತ್ತವೆ. ಕುರುಬರು ಮುಸ್ಲಿಮರು ಸೇರಿದಂತೆ 80 ಸ್ಥಾನ ಬರುತ್ತವೆ ಎಂದು ಹೇಳಿದರು. ಈ ರಾಜ್ಯದ ಹಿಂದೂ ಮುಸ್ಲಿಂ ಮೋದಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಯಾವುದೂ ಇಲ್ಲ. ಸಿಂಪಲ್ ಲಿಂಗಾಯತರು ಒಕ್ಕಲಿಗರು ಬ್ಯಾಕ್ವರ್ಡು ದಲಿತು ಮುಸ್ಲಿಮು ಈ ಪಂಚಭೂತಗಳು ಏನಿದಾವೋ ಲಿಂಗಾಯತರು ಸಾಹೇಬರು ಸೇರಿದ್ರೆ 100% ಬರ್ತಾವೆ. ಒಕ್ಕಲಿಗರು ಇನ್ನು ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ರಾಮದುರ್ಗ ತಾಲೂಕು ಅಧ್ಯಕ್ಷ ಶಿವಾನಂದ ಅಂಗಡಿ ಜೆಡಿಎಸ್ ಮುಖಂಡರು ಪ್ರಕಾಶ್ ಮುದೋಳ್ ಅಬೂಬಕರ ನಾಯಕರ ದಾದಾಪೀರ್ ಖಾಜಿ ಹಲವಾರು ಉಪಸ್ಥಿತರಿದ್ದರು. ಮಂಜುನಾಥ್ ಅಮೋಕ್ ಟಿವಿ ರಾಮದುರ್ಗ. ಜಮಖಂಡಿಯಿಂದ ಮಿರಜ್ಗೆ ಹೊರಟಿರುವ ಕಾರು ಮತ್ತು ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು ಬೈಕ್ ಸವಾರ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ. ಮಿರಜ್ಗೆ ಹೊರಟಿರುವ ಕಾರು MH01CH1703 ಹಾಗೂ ಮಿರಜ್ ಮಾರ್ಗದಿಂದ ಬರುತ್ತಿರುವ KA22HL3143 ಬೈಕ್ನ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಮೃತ ಯುವಕ 22 ವರ್ಷದ ವಿಕಾಸ್ ಡೊಂಗೆರೆ ಆಗಿದ್ದು ರಾಯಭಾಗ ತಾಲೂಕಿನ ಮೆಕಳಿ ಗ್ರಾಮದ ಯುವಕ ಎಂದು ತಿಳಿದು ಬಂದಿದೆ. ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಅವ್ರಿಗೇನಾಗೈತೆ? ಅವ್ರಿಗೇನಾಗಿಲ್ರಿ, ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.